ಇವತ್ತು ದೂಧ ಪೇಡ ಮಾಡೋಣ. ದೂಧ ಪೇಡಾಗೆ ಶುಗರ್ಲೆಸ್ ಖೋವಾ ಒಂದು 300 ಗ್ರಾಮ್ಸ್ ನಾನು ತೊಗೊಂಡಿದ್ದೀನಿ. ಈ ಖೋವಾಗೆ ಬಾಣಲಿಯಲ್ಲಿ ಈ ಖೋವಾ ಬಾಣಲಿಯಲ್ಲಿ ಹಾಕ್ತಾ ಇದ್ದೀನಿ. ಈ ಖೋವಾ ಬಾಣಲಿಯಲ್ಲಿ ಹಾಕಿ ನೋಡಿ ಹೀಗೆ ಇದನ್ನು ಉರಿತಾ ಇರಬೇಕು. ಮೀಡಿಯಮ್ ಗ್ಯಾಸಲ್ಲಿ, ಫಾಸ್ಟ್ ಇಟ್ಕೋಬಾರ್ದು ಗ್ಯಾಸು, ಮೀಡಿಯಮ್ ಗ್ಯಾಸಲ್ಲಿ ಈ ರೀತಿ ಉರಿತಾನೇ ಇರಬೇಕು. ಉರಿತಾ ಉರಿತಾ ಅದು ತ್ಯಾವ ಆಗಿಬಿಡುತ್ತೆ ನೋಡಿ. ಹೀಗೆ ನೋಡಿ ಹೆಂಗೆ ತ್ಯಾವ ಆಗಿದೆ, ಆದರೂ ಹಾಗೆ ನಾವು ಉರಿತಾನೇ ಇರಬೇಕು. ಉರಿತಾ ಉರಿತಾ ತ್ಯಾವ ತನ ಎಲ್ಲ ಹೊರಟೋಗುತ್ತೆ ನೋಡಿ. ಬಾಣಲಿಗೆ ಅಂಟ್ಕೊಳ್ತಾ ಇಲ್ಲ. ಈ ರೀತಿ ಬಾಣಲಿಗೆ ಅಂಟ್ಕೊಳ್ದಿರಾ ಉಂಡೆ ಬರೋವರೆಗೂ ನಾವು ಇದನ್ನು ಉರ್ಕೋಬೇಕಾಗುತ್ತೆ. ಮೀಡಿಯಮ್ ಗ್ಯಾಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಾಣಲಿಗೆ ಅಟ್ಕೊಳ್ತಾ ಇಲ್ಲ, ಉಂಡೆ ಬರ್ತಾ ಇದೆ. ಇದನ್ನು ಈಗ ನಾವು ಸಕ್ಕರೆ ಹಾಕೋಣ. ನಮಗೆ ಎಷ್ಟು ಸ್ವೀಟ್ ಬೇಕೋ ಅದರ ಅನುಸಾರವಾಗಿ ನಾವು ಸಕ್ಕರೆ ಹಾಕೋಬೋದು. ಇದಕ್ಕೆ ನಾನು 1 ಸೌಟಷ್ಟು ಸಕ್ಕರೆ ಪುಡಿನ ಹಾಕ್ತೀನಿ ನೋಡಿ. 1 ಸೌಟು ಸಕ್ಕರೆ ಪುಡಿ ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮತ್ತೆ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ತ್ಯಾವ ಆಗ್ಬಿಡುತ್ತೆ. ಸಕ್ಕರೆಯಲ್ಲಿ ತ್ಯಾವತನ ಇರುತ್ತಲ್ಲ ಅದು ಇದರಲ್ಲಿ ಮಿಕ್ಸ್ ಆದಾಗ ತ್ಯಾವ ಬಂದ್ಬಿಡುತ್ತೆ ನೋಡಿ ಹೆಂಗೆ ತ್ಯಾವ ಆಗಿದೆ. ಇದನ್ನು ಒಂದು 10-15 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡೋಣ, ಆಗ ಅದು ಉಂಡೆ ಬರುತ್ತೆ ನೋಡಿ. ಹೀಗೆ ಇವಾಗ ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿಕೊಂಡು ಪೇಡ ಮೆಷಿನಲ್ಲಿ ಪ್ರೆಸ್ ಮಾಡಿದ್ರೆ ಪೇಡ ರೆಡಿ ಆಗುತ್ತೆ. ನಮ್ಮ ಹತ್ರ ಮೆಷಿನ್ ಇಲ್ಲ ಅಂದರೆ ತಟ್ಟೆ ಮೇಲೆ ಇದನ್ನು ಒಸಿದ್ಬಿಟ್ಟು ಬರ್ಫಿ ಥರ ಕಟ್ ಮಾಡ್ಕೋಬೋದು. ಮೇಲೆ ಸಿಲ್ವರ್ ವರ್ಕ್ ಹಾಕಿಬಿಟ್ರೆ ಬರ್ಫಿನೂ ರೆಡಿ ಆಗಿಬಿಡುತ್ತೆ ನೋಡಿ. ಹೀಗೆ ಪೇಡ ಮೆಷಿನಲ್ಲಿ ಪ್ರೆಸ್ ಮಾಡಿದ್ರೆ ಎಷ್ಟು ಸುಂದರವಾಗಿ ಪೇಡ ರೆಡಿಯಾಗಿದೆ. ಮತ್ತೆ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಪೇಡ ಪ್ರೆಸ್ ಮಾಡಿ ಹೀಗೆ ನೋಡಿ ದೂಧ್ ಪೇಡ ರೆಡಿ ಆಗಿಬಿಟ್ಟಿದೆ. ದೂಧ್ ಪೇಡ ರೆಡಿ.